ಸೋಪ್ ನೀರಿನಲ್ಲಿ ಜಾರೋಯ್ತು ಅಂತ ಅದನ್ನ ಎತ್ಕೊಳಕ್ ಹೋಗಿ ಬಿದ್ಬಿಟ್ಯಾ? ನೀವನ್ನ ಕಾಪಾಡಿದ್ದು, ನೀವು ಬರ್ತೇ ಹೋಗಿದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ ಅಲ್ವಾ? ನನ್ ದೇವ್ರೆ, ನನ್ ದೇವ್ರೆ. ನಾನಲ್ಲ ನಿನ್ ದೇವ್ರು, ದೇವ್ರು ಗುಡಿಲಿದ್ದಾನೆ, ಅವನು ನಿನ್ನ ಕಾಪಾಡಿದ್ದು. ಐನೂರೆ, ಹಿಂಗೆಲ್ಲ ಆಯ್ತು ಅಂತ ನಮ್ಮ ಅಪ್ಪ ಇಂತವ ಹೇಳ್ಬೇಡಿ, ಹಿಡ್ಕೊಂಡು ಹೊಡಿತಾನೆ. ಹೆದರ್ಕೊತ್ತೀಯಾ? ಆಯ್ತು ಆಯ್ತು, ಹೇಳೋದಿಲ್ಲ. ಇನ್ನೇನ್ ಭಯ ಇಲ್ಲ, ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಿ ಇವಳನ್ನ. ನನ್ ಬರ್ಲ? ಓಹೋ, ಕೊಟ್ಟು ಮರ್ಯಾದೆ ನೋಡಿದ್ದಾಯ್ತಲ್ಲ, ಇನ್ನೇನಾಗ್ಬೇಕು? ನಾನು ಹೇಳೋದು ನೀನು ಸ್ವಲ್ಪ ಸಮಾಧಾನಕ್ಕೆ. ನಾನೊಂದು ಕೆಲಸ ಹೇಳಿದ್ರೆ ಹೀಗೇನೆ ನನ್ನ ಮರ್ಯಾದೆ ತೆಗೆಯೋದು? ಎಷ್ಟೊತ್ತಿಗೆ ನೀನು ಕಳಿಸಿದ್ದು? 11 ಗಂಟೆ. ಎಷ್ಟೊತ್ತಿಗೆ ನೀನು ಬಂದಿರೋದು? 3:30. 1.5 ಗಂಟೆವರೆಗೂ ಕಾದಿದ್ದು. ಚೋಟಿದ್ದ ಹುಡುಗ ಚಾಮರಾಜ ಮಗ ಬಂದು ಕೇಳ್ತಾನೆ, ಏನ್ ಸ್ವಾಮಿ ನಮ್ಮಪ್ಪನ ತಿಥಿ ಮಾಡಿಸ್ತೀರಾ ಇಲ್ಲ ನನ್ನ ತಿಥಿ ಮಾಡಿಸ್ತೀರೋ ಅಂತ. ಎಲ್ಲ ಹಾಳಾಗೋಗಿದ್ದೆ ಅಪ್ಪ. ನಾನು ಬರ್ಬೇಕಾದ್ರೆ ಆ ಗಂಗೆ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದ್ಲು. ಅಲ್ಲಿ ಈಜು ಬರೋರು ಯಾರು ಇರ್ಲಿಲ್ಲ. ನಾನ್ ನೀರಿಗೆ ಬಿದ್ದು ಆಕೆನ ದಡಕ್ಕೆ ತಂದ ಹಾಕಿ ಬರೋ ಹೊತ್ತಿಗೆ ಇಷ್ಟೊತ್ತು ಆಗೋಯ್ತು. ನೀನೇ ಹೇಳು, ಇಂಥ ಸಮಯದಲ್ಲಿ ಸತ್ತವ್ರಿಗೆ ತಿಥಿ ಮಾಡಿಸೋದು ಮುಖ್ಯನಾ ಅಥವಾ ಒಬ್ಬರಿಗೆ ತಿಥಿ ಆಗೋದನ್ನು ತಪ್ಪಿಸೋದು ಮುಖ್ಯನಾ ಅಂತ? ನೀನು ಗೌಡನ? ಅಲ್ಲ ಕಣಲ್ಲಿ, ನೀನ್ ಅವ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಅವ್ರ ಕಡೆಯವ್ರ ಏನಾರ ಕಂಡ್ರೆ ಸುಮ್ನೆ ಬಿಡ್ತಾರೆ ನಿನ್ನ? ಯಾಕೆ ಏನ್ ಮಾಡ್ತಾರೆ? ಕಾಲು ಮುರಿದು ಕೈ ಕೊಡ್ತಾರೆ. ತುಂಬಾ ತಪ್ಪು ಅಂತ ನನ್ನೇ ಕೇಳ್ತೀಯಲ್ಲ ಮಕ್ಕಳು. ನೀವು ನಿಮಗಿರೋ ಒಳ್ಳೆ ಬುದ್ಧಿ ನಮಗಿಲ್ಲವಲ್ಲ. ಮೇಲು ಕೀಳು ಅನ್ನೋ ಭಾವನೆ ನಮಗಿದೆ, ನಿಮಗಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಕ್ಕಳು ದೇವರಿದ್ದ ಹಾಗೆ ಅವ್ರ ಮನಸ್ಸು ಯಾವಾಗಲೂ ತಿಳಿಯಾಗಿರುತ್ತೆ, ಅದರಲ್ಲಿ ಬಗ್ಗಡವೇ ಇರೋದಿಲ್ಲ ಅಂತ. ಏನ್ರ ನನ್ನ ನಿಮ್ ಜೊತೆ ಆಟ ಸೇರಿಸ್ಕೊತೀರ? ನೀವು ಬರ್ತೀರಾ ನಮ್ ಜೊತೆ ಆಟ ಆಡಕ್ಕೆ? ಯಾಕೆ ಬರ್ಬಾರ್ದ? ನೀವು ಬರ್ತೀರಾ? ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಯಾವ ಠಾಣೆಗ? ಕಬಡ್ಡಿ ಕಬಡ್ಡಿ ಕಬಡ್ಡಿ. ಅರ್ಧರ್ಧ ಹಂಚ್ಕೊಂಬೋಣ, ಅರ್ಧರ್ಧ ಹಂಚ್ಕೊಂಬೋಣ. ನಾನು ಯಾರ ಕಡೆ ಬರಲಿ? ಸ್ವಲ್ಪ ಸ್ವಲ್ಪ ಸ್ವಲ್ಪ, ನಾನು ಯಾರ ಕಡೆ ಬರಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೋಬೇಕು. ಏನಪ್ಪ? ಕೆಲಸ ಮಾಡ್ತೀನಿ, ರಾಜಾರಾಣಿ ಆಗ್ತೀನಿ. ಆಯ್ತು, ನಮ್ ಕಡೆ ರಾಣಿ ಬಿದ್ರೆ ಅವ್ರ ಕಡೆ ಹಾಗೆ ಆಗ್ಲಿ. ನಮ್ ಕಡೆ ನಮ್ ಕಡೆ ಕಬಡ್ಡಿ 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 ಕಬಡ್
ಬರಲ್ಲ ನನಗೆ ಗೊತ್ತಿಲ್ಲ ನಾನು ಹೋಗ್ತೀನಿ ಕಣ್ರು ನಾನು ಬರ್ತೀನಿ ಕಣ್ರು ಕಬಡ್ಡಿ 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 ಸ್ವಲ್ಪ ಇರೋ ಬಂದ್ರೆ ಕೇಳು ಕಬಡ್ಡಿ 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 ಅಯ್ಯೋ ಆಡಬೇಕು ಅನ್ನಿಸ್ತು ಆಡಿದ್ನಮ್ಮ ಮಕ್ಕಳು ನೋಡಮ್ಮ ಅವಳ ಮನಸ್ಸು ಯಾವಾಗಲೂ ಶುದ್ಧವಾಗಿರುತ್ತೆ ನಮ್ಮ ಯಾವ ವಿಧವಾದ ಕಲ್ಮಶೂ ಇರೋದಿಲ್ಲ ಮೇಲು ಕೀಳು ಅನ್ನೋ ವ್ಯತ್ಯಾಸ ಇರೋದಿಲ್ಲ ಅಲ್ವೇನಮ್ಮ ಹೌದಪ್ಪ ಅಮ್ಮ ನಾಳೆ ಒಂದಿಷ್ಟು ಕೋಡ್ ಬಳೆ ಮಾಡ್ಕೊಡ್ತೀಯ ಇದೆಂತ ಬಯಕೇನು ನಿನಗೆ ನನಗಲ್ಲಮ್ಮ ಹುಡುಗರಿಗೆಲ್ಲ ಕೊಡೋಣ ಇವತ್ತು ಕೋಡ್ಬಳೆ ಮಾಡ್ಕೊಡು ಅಂತೀಯ ನಾಳೆ ಮಕ್ಕಳನ್ನೆಲ್ಲ ಊಟಕ್ಕೆ ಕರ್ಕೊಂಡು ಬರ್ತೀಯ ನಾನೇನೋ ಕರ್ಕೊಂಡು ಬರ್ತೀನಿ ನೀನು ಸೇರಿಸ್ಬೇಕಲ್ಲ ನಾನೇನೋ ಸೇರಿಸ್ತೀನಪ್ಪ ಆದ್ರೆ ನಿಮ್ ತಂದೆ ಸುಮ್ಮನೆ ಇರ್ಬೇಕಲ್ಲ ನಮ್ಮ ಅಪ್ಪ ಸುಮ್ಮನೆ ಇದ್ರು ಮೂಲೆಯಲ್ಲಿರೋ ಒನಕೆ ಸುಮ್ಮನೆ ಇರ್ಬೇಕಲ್ಲ ಏನಮ್ಮ ಸಮಾಚಾರ ಗಿರಿಜಾ ಸರ್ಟಿಫಿಕೇಟ್ ತಗೊಂಡು ಹೋಗೋಣ ಅಂತ ಬಂದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ಯಮ್ಮ ಹಳ್ಳಿಲಿ ನಮ್ ತಾತಂದು ಬೇಕಾದಷ್ಟು ಜಮೀನಿದೆ ಅಲ್ಲೇ ಹೋಗಿರೋಣ ಅಂತ ನಿಮ್ ತಂದೆ ತಾಯಿ ಇದಕ್ಕೆ ಹೋಗ್ತಾರಾ ನಾನು ಕೃಷಿ ವಿಜ್ಞಾನ ಓದಿದ್ದೆ ಹಳ್ಳಿಲಿದ್ದು ವ್ಯವಸಾಯ ಮಾಡ್ಬೇಕು ಅಂತಾನೆ ಬಹಳ ಸಂತೋಷ ಅಮ್ಮ ನಿಮ್ಮಂತ ಸ್ಟೂಡೆಂಟ್ಸ್ ಇರೋದ್ರಿಂದಲೇ ನಮ್ ಕಾಲೇಜ್ಗೂ ಒಳ್ಳೆ ಹೆಸರು ಬರುತ್ತೆ ಪಾಠ ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮುದ್ಮಗಳು ಹೇಳಿದ್ದನ್ನು ಕೇಳ್ತಿದ್ದೀನಿ ಮುದ್ದ ಹೆಂಡತಿ ಅರ್ಚ್ಕೊಳ್ತಿರೋದನ್ನು ಕೇಳ್ತಿದ್ದೀನಿ ಕೇಳ್ಕೊಂಡು ಸುಮ್ಮನೆ ಇದ್ದೀರಾ ನಾನೇನೇ ಮಾಡ್ಲಿ ಇವಳು ಬೈದು ಬುದ್ಧಿ ಹೇಳಿ ಬೈದು ಬುದ್ಧಿ ಹೇಳಿದ್ರೆ ಕೇಳೋ ವಯಸ್ಸ ಇದು ತಲೆ ನೆರ್ತಿರೋ ನೀನೇ ಲಿಪ್ಸ್ಟಿಕ್ ಹಾಕೊಂಡು ಮೆರಿಬೇಡ ಅಂತ ಬೈದೆ ಕೇಳಿದ್ಯಾ ಮಗಳಿಗೆ ಬುದ್ಧಿ ಹೇಳಿ ಅಂದ್ರೆ ನನಗೆ ನೀತಿ ಹೇಳ್ತೀರಾ ನನ್ನ ಮಗಳೇನ್ ದಡ್ಡಿಯಲ್ವೇ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ತಿಳ್ಕೊಳ್ಳೋ ಜಾಣತನ ಅವಳಿಗಿದೆ ಏನ್ರಿ ಜಾಣತನ ಇರೋದು ಇವಳು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತಾಳಂತೆ ಇವಳು ತಾತ ಬೇಗ ಬಾ ನೀನೇ ನನಗೆ ದಿಕ್ಕಾಗಿರು ಅಂತ ಕಾಗದ ಬರೆದಿದ್ದಾರೆ ಪಾಪ ಅವ್ರಿಗೆ ಗಂಡ್ಮಕ್ಳಿಲ್ಲ ಇರೋಳು ನೀನೊಬ್ಳೆ ಹೆಣ್ಮಗಳು ನೀನಂತೂ ಆ ಕಡೆ ತಿರುಗು ನೋಡಲ್ಲ ಅವ್ರು ಹಾಗೆ ಬರೀದೆ ಇನ್ನೇನೇ ಬರೀತಾರೆ ವಿವೇಕ ಹೇಳಿಂದ್ರೆ ತೂಕಡ್ಸೋರ್ಗೆ ಹಾಸ್ಕೆ ಹಾಕ್ತೀರಾ ಯಾರೇನೇ ಹೇಳಿ ನಾನು ಹಳ್ಳಿಗೆ ಹೋಗೇ ಹೋಗ್ತೀನಿ ತೊಲಗೆ ಇವತ್ತೇ ತೊಳಗು ಹಳ್ಳಿಗೆ ಹೋಗಿ ತಿಪ್ಪೆ ಸಾರ್ಸು ಅಲ್ಲಿ ಯಾವನಾದ್ರು ಹಳ್ಳಿ ಗುಗ್ಗು ಇದ್ರೆ ಕಟ್ಕೋ ಹಾಗೇಂತ ಹಣೆಯಲ್ಲಿ ಬರ್ದಿದ್ರೆ ಯಾರ ಕೈಲಿ ತಪ್ಪಿಸೋಕಾಗತ್ತೆ ನಿನ್ನ ನಾ ಕಟ್ಕೊಳ್ಳಿಲ್ವೇ ಡ್ಯಾಡಿ ನಾನು ಹಳ್ಳಿಗೆ ಹೋಗೋದು ನಿಮ್ಗೆ ಒಪ್ಪಿಗೆ ತಾನೆ ನಿನ್ ತಾತನ ಹತ್ರ ನೀನ್ ಸುಖವಾಗಿರೋದಾದ್ರೆ ನಂದೇನು ಅಡ್ಡಿ ಇಲ್ಲಮ್ಮ ನೀನ್ ಸುಖವಾಗಿರೋದೇ ನನಗೆ ಮುಖ್ಯ ಥ್ಯಾಂಕ್ ಯು